ಪ್ರೈಸ್ ದಿ ಲಾರ್ಡ್. ಸುಂದರವಾದ ಈ ದಿನಕ್ಕಾಗಿ ನಾನು ದೇವರನ್ನು ಮಹಿಮೆಪಡಿಸುತ್ತೇನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಒಂದು ಕನ್ನಡ ರಾಗ, ಆ ಮಸ್ಕತ್ತಿಂದ ಡಾಕ್ಟರ್ ಆಲ್ಕಾ ಮತ್ತು ಎಲೆಕ್ಟ್ರಾನ್ ಸಿಟಿಯಿಂದ ಪ್ರಿಯ ಸ್ಟೆಫಿನ್ ಅವರಿಬ್ಬರು ಸೇರಿ ಆ ಸುಂದರವಾದ ರಾಗ ಹಾಡುವಾಗ ಅವರ ಸಂಗಡ ಈ ರಾಗವನ್ನು ಹಾಡುತ್ತಾ ನಾವು ದೇವರನ್ನು ಮಹಿಮೆಪಡಿಸೋಣ. ಅದನಂತರ ವಾಕ್ಯ ಭಾಗದಿಂದ ನಾವು ಧ್ಯಾನಿಸಬಹುದು. ದೇವರೆಲ್ಲರನ್ನು ಅನುಗ್ರಹಿಸಲಿ. ನನ್ನ ಹತ್ತಿರ ಇರು ಓ ಯೇಸುವೆ, ಒಟ್ಟಿಗೆ ಸೇರಿ ಆಡಿ ದೇವರನ್ನು ಮಹಿಮೆಪಡಿಸೋಣ. ಥ್ಯಾಂಕ್ ಯು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೇನು. ಹಾಲೆಲುಯಾ ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ನಿನ್ನನ್ನು ಬಿಟ್ಟು ಬಾಳಲಾರನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೇನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೇನು. ನನ್ನ ಹತ್ತಿರವಿರು ಸುವೆ, ನಿನ್ನನ್ನು ಬಿಟ್ಟು ಬಾಳಲಾರನು.
ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ಭಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು ಬಿಟ್ಟು ಬಾಳಲಾರೇನು, ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೇನು. ಆಶೀರ್ವಹಿಸಲ್ಪಟ್ಟಂತಹ ಸುಂದರವಾದ ಈ ಭಾನುವಾರ ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೊಂದು ಆವೃತ್ತಿ ನಿಮ್ಮ ಮುಂದೆ ಬರುವಂದೆ, ವಾಕ್ಯ ಸಾರುವಂದೆ, ದೇವರು ಕೊಟ್ಟ ಸದಾವಕಾಶಕ್ಕಾಗಿ ಸ್ತೋತ್ರ. ನೀವೆಲ್ಲರೂ ಸಂತೋಷವಾಗಿದೆ ಎಂದು ನಾನು ನಂಬುತ್ತೇನೆ. ನಮ್ಮ ಸಭೆಯಲ್ಲಿ ಹಲವಾರು ವ್ಯಕ್ತಿಗಳು ಕಳೆದ ವಾರ ಶಾರೀರಿಕವಾದ ರೋಗಗಳಿಂದ ಹಾದೋಗಿದ್ರು, ಆದರೆ ಕರ್ತನ ಕೊಟ್ಟ ಬಿಡುಗಡೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಮ್ಮ ಔಟ್ಸ್ಟೇಷನ್ಗಳಲ್ಲಿ ಕೂಡ ದೇವರು ಅದ್ಭುತ ಮಾಡುತ್ತಾ ಇದ್ದಾನೆ. ಈ ಕಠಿಣವಾದ ಸಮಯದಲ್ಲಿಯೂ ಸಭೆಯು ಬೆಳೀತಾ ಇದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮತ್ತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ಕೂಡ ಬೆಂಗಳೂರಲ್ಲಿ ಕೊರೋನಾ ವೈರಸ್ ಹೊಂದಿದವರ ಸಂಖ್ಯೆ ಹೆಚ್ಚಾಗಿದ ವಿಷಯ ನೀವು ಟಿವಿಯಲ್ಲಿ ಕೇಳಿರಬಹುದು. ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಳ್ಳಲಿಕ್ಕೆ, ಮಾಸ್ಕ್ ಹಾಕ್ಕೊಂಡು ಪ್ರಯಾಣ ಮಾಡಲಿಕ್ಕೆ, ಆ ರೂಲ್ಸು ರೆಗ್ಯುಲೇಷನ್ ಎಲ್ಲ ಪಾಲಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿಕೊಳ್ಳೋಣ. ಯಾರು ಕೂಡ ಗವರ್ನ್ಮೆಂಟ್ ನಿಯಮಗಳು ಉಲ್ಲಂಘಿಸಬಾರದು. ದೇವರ ವಾಕ್ಯ ಹಾಗೆ ಹೇಳುತ್ತಾ ಇದ್ದೇನೆ. ಆದರೆ ಫೋನ್ ಮೂಲಕ ಸುವಾರ್ಥ ಸಾರಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ಒಬ್ಬರು ಒಬ್ಬರಕ್ಕೊಬ್ಬರು ಅನ್ಯೋನ್ಯತೆಯಲ್ಲಿ ಮುಂದುವರಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಇವತ್ತು ಒಂದು ವಾಕ್ಯ ಓದುತ್ತಾ ಭಾಗದಿಂದ ಮಾತನಾಡಲಿಕ್ಕೆ ನಾನು ಭಾವಿಸುತ್ತೇನೆ. ಅಪೊಸ್ತಲ ಕೃತ್ಯಗಳು 1:4 ನಾನು ಮಾತನಾಡುತ್ತಾ ಇದ್ದೇನೆ. ಪುನರುತ್ಥಾನ ಹೊಂದಿದ ಯೇಸು ಶಿಷ್ಯರ ಸಂಗಡ 40 ಕಾಲ ಅವರಿಗೆ ಪ್ರತ್ಯಕ್ಷನಾಗಿ ದೇವರ ರಾಜ್ಯದ ಬಗ್ಗೆ ಅವರಿಗೆ ವಿವರಿಸಿಕೊಡುವುದಕ್ಕೆ ಮುಂಚಿತವಾಗಿ 4 ಅವರ ಸಂಗಡ ಹೇಳುತ್ತಾ ಇದ್ದೇನೆ. ಹೇ ಶಿಷ್ಯರುಗಳೇ, ಹೇ ಅಪೊಸ್ತಲರುಗಳೇ, ನೀವು ಜೆರುಸಲೇಮ್ ಪಟ್ಟಣವನ್ನು ಬಿಟ್ಟು ಹೋಗಬೇಡ. ನಾನು ತಂದೆ ಸಂಗಡ ಹೋಗಿ ತಂದೆಯು ನಿಮಗೆ ವಾಗ್ದಾನ ಮಾಡಿದಂಥ ಪವಿತ್ರಾತ್ಮನನ್ನು ನಾನು ನಿಮಗೆ ಕಳಿಸಿಕೊಡುವ ತನಕ ಕಾದುಕೊಂಡಿರ್ರಿ ಎಂದು ಆತನು ಹೇಳುತ್ತಾ ಇದ್ದಾನೆ. ಇವತ್ತಿನ ನನ್ನ ವಿಷಯ ಕಾದುಕೊಂಡಿರ್ರಿ. ಕಾದುಕೊಂಡಿರಲಿಕ್ಕೆ ಅಷ್ಟು ಈಸಿಯಾದ ಒಂದು ಕಾರ್ಯವಲ್ಲ. ನಾವೆಲ್ಲರೂ ಮದುವೆಗೆ ಹೋಗ್ತಾ ಇದ್ರು,
ಬೆಳಗ್ಗೆನೆ ಬೆಳಗ್ಗೆ ನಡೆಯುವ ಮದುವೆ ಅಂತ ಇಟ್ಕೊಳ್ಳಿ, ಹತ್ತುವರೆಗೆ ಸ್ಟಾರ್ಟ್ ಆಯಿತು, 12:30 ಬಿರಿಯಾನಿ ಆ ಚೆಂಬನ್ನು ಆ ಲಿಡ್ ಓಪನ್ ಮಾಡುವಾಗ ಒಂದು ಸ್ಮೆಲ್ ಬರುತ್ತೆ ಚರ್ಚ್ ಒಳಗಡೆ. ಅದನಂತರ ಪ್ರಚಾರ ಮಾಡೋಕ್ಕಾಗಲ್ಲ, ಯಾರೂ ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಗನೆ ನಿಲ್ಲಿಸಬೇಕು, ಯಾರಿಗೆ ಕಾದಿರಲಿಕ್ಕೆ ಸಮಯವೂ ಇಲ್ಲ ಆಗೋದೂ ಇಲ್ಲ. ನಮ್ಮ ಜೀವನದ 1/4 ಭಾಗ ಲೈನಲ್ಲಿ ಇರಲಿಕ್ಕೆ, ಕ್ಯೂ ಆಗಿ ನಿಲ್ಲಲಿಕ್ಕೆ, ಕಾದಿರಲಿಕ್ಕೆ ನಾವು ಸ್ಪೆಂಡ್ ಮಾಡ್ತಾ ಇದ್ದಂತ ಪಂಡಿತರು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಕಾದುಕೊಂಡಿರ್ರಿ. ಇವತ್ತು ಆತನ ಮೃದು ಸ್ವರ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ, ಕಾದುಕೊಂಡಿರ್ರಿ. ದೇವರಿಗೆ ಸ್ತೋತ್ರ. ಕಾದುಕೊಂಡಿರ್ರಿ ಎಂದರೆ 3 ಕಾರ್ಯಗಳಿಗಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾದುಕೊಂಡಿರುವುದನ್ನು ಬಗ್ಗೆ ನಾವು ಓದುತ್ತಾ ಇದ್ದೇನೆ. ಮೊದಲನೆಯದು ಯೇಸುಕ್ರಿಸ್ತನ ಮೊದಲನೇ ಬರೋಣಕ್ಕೆ. ಆ ಕಾಲದಲ್ಲಿರುವ ಜನರು, ಸ್ನಾಭಿಗನಾದ ಯೋವನಾಗಲಿ, ಆ ವಯಸ್ಸನಾದ ಶಿಮಿಯೋನಾಗಲಿ, ಎಲ್ಲ ಯೇಸುಕ್ರಿಸ್ತನ ಬರೋಣಕ್ಕಾಗಿ ಕಾದುಕೊಳ್ತಾ ಇದ್ರು. ಕ್ರಿಸ್ತ ಸಮಯದಲ್ಲಿ ಯೇಸುಕ್ರಿಸ್ತನು ಕಾಲ ಸಂಪೂರ್ಣತೆಯಲ್ಲಿ ಕನ್ನಿಗೆಯಲ್ಲಿ ಹುಟ್ಟುವುದು ನಾವು ಗಲಾತ್ಯ ಪತ್ರಿಕೆಯಲ್ಲಿ ಓದುತ್ತಾ ಇದ್ದೇನೆ. 2 ಕಾದುಕೊಂಡಿರುವ ಅನುಭವ, ಅದು ಪವಿತ್ರಾತ್ಮನಗೋಸ್ಕರ ಕಾದುಕೊಂಡಿರ್ರಿ ಎಂದ ಅನುಭವವಾಗಿದೆ. 3 ಯೇಸುಕ್ರಿಸ್ತನ 2 ಬರೋಣಕ್ಕಾಗಿ ನಾವು ಕಾದುಕೊಂಡಿರಬೇಕು. 3 ಕಾರ್ಯ ಆಮೇಲೆ ಮಾತನಾಡ್ತೇನೆ. ಇವತ್ತು 2 ವಿಷಯದಿಂದ ಮಾತನಾಡಲಿಕ್ಕೆ ನಾನು ಬಯಸುತ್ತಾ ಇದ್ದೇನೆ. ಪವಿತ್ರಾತ್ಮನು ಹೊಂದುವ ತನಕ ಪಟ್ಟಣ ಬಿಟ್ಟು ಹೋಗಬೇಡ್ರಿ. ಹಾಲೆಲುಯ್ಯ. ಪವಿತ್ರಾತ್ಮನಿಗಾಗಿ ನೀವು ಕಾದುಕೊಂಡಿರ್ರಿ ಎಂದು ಯೇಸು ಹೇಳಿದರು. ವೇಟಿಂಗ್ ಫಾರ್ ದ ಪ್ರಾಮಿಸ್ ಆಫ್ ದ ಫಾದರ್. ಈ ಪವಿತ್ರಾತ್ಮನೆಂಥದ್ದು ತಂದೆಯಾದ ದೇವರ ವಾಗ್ದಾನವಾಗಿದೆ. ಪ್ರಿಯರೇ, ಎಷ್ಟು ಜನರು ಆತನ ವಾಗ್ದಾನಗಳಲ್ಲಿ ನಂಬುತ್ತಾ ಇದ್ದಾನೆ? ನನಗೂ ನಿಮಗಿರುವ ವಾಗ್ದಾನವಾಗಿದೆ, ಪವಿತ್ರಾತ್ಮನಿಂದ ನಾನು ನಿಮ್ಮನ್ನು ತುಂಬಿಸುತ್ತೇನೆ, ನಾನು ನಿಮ್ಮನ್ನು ಅಭಿಷೇಕಿಸುತ್ತೇನೆ ಎಂದದು. ಜೋವೇಲ್ ಪ್ರವಚನದಲ್ಲಿ ಯೇಸುಕ್ರಿಸ್ತನಿಗೆ ಸುಮಾರು 500 ವರ್ಷಗಳು ಹಿಂದೆ ಪ್ರವಾದಿ ಹೇಳುತ್ತಾ ಇದ್ದಾನೆ, ಕೊನೇ ದಿನಗಳಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮನನ್ನು ಕಳಿಸಿಕೊಡುತ್ತೇನೆ. ಸ್ನಾಪಿಗನಾದ ಯೋವಾನನು ಹೇಳಿದರು, ನಾನು ನಿಮಗೆ ನೀರಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದಾನೆ, ನನ್ನ ಹಿಂದೆ ಒಬ್ಬನು ಬರುತ್ತಾ ಇದ್ದಾನೆ, ಅವನು ಪವಿತ್ರಾತ್ಮನಲ್ಲಿ ನಿಮಗೆ ದೀಕ್ಷಾಸ್ನಾನ ಕೊಡುವನಾಗಿದ್ದಾನೆ. ಯೇಸುಕ್ರಿಸ್ತನ ಸೇವಾ ಸಮಯದಲ್ಲಿ ಯೇಸು ಕೂಡ ಹೇಳಿದರು, ಬಾಯರಿಕಿರುವರು ನನ್ನ ಸಂಗಡ ಬಂದು ಕುಡಿಯಿರಿ ಎಂದು ಈ ಭಾಗದ ಬಗ್ಗೆ ಯೇಸು ಸ್ವಾಮಿ ಹೇಳುದು ನಾವು ನೋಡುತ್ತಾ ಇದ್ದಾನೆ. ಪುನರುತ್ಥಾನದ ನಂತರ ಯೇಸು ಶಿಷ್ಯರುಗಳನ್ನು ಹತ್ರ ಕರೆದೇಳ್ತಾ ಇದ್ದಾನೆ, ನೀವು ಸೇವೆಗಾಗಿ ಪಟ್ಟಣ ಬಿಟ್ಟು ಎಲ್ಲಿ ಹೋಗಬೇಡ, ಪವಿತ್ರಾತ್ಮನು ಬರುವ ತನಕ ಕಾದುಕೊಂಡಿರ್ರಿ. ನನ್ನನ್ನು ಕೇಳುವ ಪ್ರಿಯ ಸಹೋದರಿ ಸಹೋದರರೇ, ಈ ದಿನಮಾನಗಳಲ್ಲಿ ಪವಿತ್ರಾತ್ಮನು ಪರಲೋಕದಿಂದ ಇಳಿದು ಬರಲಿಕ್ಕಾಗಿ ನಾವು ಕಾದುಕೊಂಡಿರಬೇಕಾ? ಅಗತ್ಯವಿಲ್ಲ, ಯಾಕೆಂದರೆ ಪವಿತ್ರಾತ್ಮನು ಆಲ್ರೆಡಿ ಬಂದುಬಿಟ್ಟಿದ್ದಾನೆ. ಮತ್ತೆ ಪವಿತ್ರಾತ್ಮನು ನಿಮ್ಮೊಳಗಡೆ ಬರಬೇಕೆಂದರೆ ಆಮೇ ನೀವು ನಮ್ಮ ಹೃದಯವನ್ನು ಶುದ್ಧಿಪಡಿಸಬೇಕು, ಎಲ್ಲ ಅಗತ್ಯ ಇಲ್ಲದ ಕಾರ್ಯಗಳನ್ನು ನೀಗಿಸಬೇಕು, ಪವಿತ್ರಾತ್ಮನಿಗಾಗಿ ಒಂದು ಬೈಕ್ಯ ನಿಮ್ಮಲ್ಲಿ ಇರಬೇಕು, ಅದಕ್ಕಾಗಿ ಒಂದು ಪ್ರಾರ್ಥನೆ ನಿಮಗಿರಬೇಕು. ಕಾದುಕೊಂಡು ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಾಗ ಈ ಆತ್ಮನ ಬಲದಿಂದ ದೇವರು ಈ ಕೊರೋನಾ ಕಾಲದಲ್ಲಿ ನಿಮ್ಮನ್ನು ತುಂಬಿಸಲಿಕ್ಕೆ ಆತನು ಬಾಯಿಸುತ್ತಾ ಇದ್ದೇನೆ. ಪ್ರಿಯರೇ, ಇದನ್ನ ಅರ್ಥ ಹೇಳಲಿಕ್ಕೆ ನಾನು ಬಾಯಿಸುತ್ತೇನೆ. ಮೂಲ ಭಾಷೆಯಲ್ಲಿ ಹಲವಾರು ಅರ್ಥಗಳು ವೇಟಿಂಗ್, ಕಾದುಕೊಂಡಿರ್ರಿ ಎಂಬ ಪದಕ್ಕೆ ಇದೆ. 1, ರೆಸ್ಟಿಂಗ್ ಇನ್ ದ ಲಾರ್ಡ್ಸ್ ವಿಲ್. ದೇವರ ಚಿತ್ತದಲ್ಲಿ ನಾವು ಏನ್ ಮಾಡಬೇಕು? ವಿಶ್ರಾಂತಿಯನ್ನು ಅನುಭವಿಸುವುದು ವೇಟಿಂಗ್ ಎಂಬ ಪದ ಅದ ಅರ್ಥವಾಗಿದೆ. ಪ್ರಿಯರೇ, ಕರ್ನಾಟಕ KSRTCಯ ದೊಡ್ಡ ಬಸ್ಸುಗಳ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ನೀವು ನೋಡಿರಬಹುದು. ಒಂದು ಕ್ರೀಡಲ್ಲಿ ಒಂದು ಪಾಪು ಆರಾಮ್ಸೆ ನಿದ್ರೆ ಮಾಡ್ತಾ ಇದ್ದಾನೆ. ರೋಡು ಎಂಥದ ರೋಡ್ ಆಗಲಿ, ಈ ಪಾಪುಗೆ ಏನು ಆಗುವುದಿಲ್ಲ ಅಂತ ಅರ್ಥ. ಒಂದು ತಾಯಿಯ
ಎದೆ ಮೇಲೆ ಮಲ್ಕೊಳ್ಳುವ ಒಂದು ಪಾಪು ಹಾಗೆ ಈ ದಿನಮಾನಗಳಲ್ಲಿ ದೇವರ ಹಸ್ತಗಳಲ್ಲಿ ಸಂಪೂರ್ಣವಾಗಿ ವಿಶ್ರಾಂತಿ ತಗೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ಪಾಪುಗೆ ತಾಯನ್ನು ದೃಢವಾಗಿ ನಂಬುತ್ತಾ ಇದ್ದೇನೆ. ಅದೇ ಪ್ರಕಾರ ಎಷ್ಟು ಜನರು ದೇವರು ನನ್ನ ಜೀವದಲ್ಲಿ ಮಾಡುವುದೆಲ್ಲ ಒಳ್ಳೆಯದಕ್ಕೆ ಆತನು ನನಗೊಂದು ಬಿಡುಗಡೆ ಕೊಡುವ ತನಕ ನಾನು ಶಾಂತವಾಗಿ ಆತನ ಕರಗಳಲ್ಲಿ ನನ್ನನ್ನು ಸಮರ್ಪಿಸಿ ಕಾದುಕೊಳ್ಳುತ್ತಾ ಇದ್ದೇನೆ ಎಂದು ಹೇಳಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೋ ಪ್ರಿಯರೇ. ಇನ್ನೊಂದರ್ಥ ಸೀಸಿಂಗ್ ಫ್ರಮ್ ಸೆಲ್ಫ್ಸ್ ಆಫ್ ಎಫರ್ಟ್. ನಮ್ಮ ಸ್ವಪರಿಶ್ರಮಗಳಿಂದ ಸ್ವಶ್ರಮಗಳಿಂದ ಸಾಮರ್ಥ್ಯಗಳಿಂದ ಅದೆಲ್ಲ ಬೇಡ ಎಂದೇಳಿ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಸಮರ್ಪಿಸುವುದು ಕಾದಿಕೊಂಡಿರುವುದು ಎಂಬ ಪದಕ್ಕೆ ಅರ್ಥವಾಗಿದೆ ಪ್ರಿಯರೇ. ನಾವೇನು ಮಾಡ್ತಾ ಇದ್ದಾನೆ, ಅರ್ಧ ದೇವರು ಅರ್ಧ ನಾವು, ಹಂಗಲ್ಲ, ಸಂಪೂರ್ಣವಾಗಿ ದೇವರ ಕರೆಗಳಲ್ಲಿ ನಾವು ನಮ್ಮನ್ನು ಸಮರ್ಪಿಸೋಣ. ಕ್ವಶ್ಚನ್ ಕೇಳದೆ ಒಂದು ನಾಯಿ ಯಜಮಾನನ ಮಾತು ಕೇಳಿ ಯಜಮಾನನ ಪಾದದಲ್ಲಿ ಕೂತಿರುವ ಹಾಗೆ ಕ್ವಶ್ಚನಿಂಗ್ ಇಲ್ಲ, ಯಾಕೆ ಎಂದ ಕ್ವಶ್ಚನ್ ಮಾಡ್ತಾ ಇಲ್ಲ, ದೇವರೇ ನಿಮ್ಮ ಚಿತ್ತವು ನನ್ನಲ್ಲಿ ನಡೆಯಲಿ ಎಂದೇಳಿ ದೇವರ ಚಿತ್ತಕ್ಕಾಗಿ ಕಾದಿರುವ ಅನುಭವ. ಪ್ರೈಸಲೋ ಹಾಲಲ್ಲಿ ಎಷ್ಟು ಜನರಿಗೆ ನಿರೀಕ್ಷೆಯಿಂದ ದೇವರ ಸಮೂಹದಲ್ಲಿ ಕಾದಿರಲಿಕ್ಕೆ ಸಾಧ್ಯವಾಗ್ತಾ ಇದ್ದೇನೆ. ನನ್ನನ್ನು ಕೇಳುವ ಪ್ರಿಯ ಸಹೋದರಿ ಸಹೋದರರೇ, ಇದುವರೆಗೂ ಪವಿತ್ರಾತ್ಮನು ಹೊಂದಿಕೊಳ್ಳದಿರುವರಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಆಗದೇ ಇರುವವರಾಗಿ ಈ ಆತ್ಮನ ಬಲ ಹೊಂದಿಕೊಳ್ಳದೇ ಇರುವರಾಗಿ ಯಾರಾದರೂ ನನ್ನನ್ನು ಕೇಳುವುದಾದರೆ ಈ ಕೊರೋನಾ ಕಾಲದಲ್ಲಿ ನೀವು ಕಾದಿರಿ, ಖಂಡಿತವಾಗಿ ದೇವರು ಆತನ ಆತ್ಮನಿಂದ ನಿಮ್ಮನ್ನು ತುಂಬಿಸುವ ದೇವರಾಗಿದ್ದಾನೆ. ಎಷ್ಟು ಜನರು ಪ್ರಾರ್ಥನೆ ಮಾಡುತ್ತೀರಾ, ಕರ್ತನೆ ಈ ದುಷ್ಟ ಲೋಕದಲ್ಲಿ ಬದುಕಲಿಕ್ಕೆ ನಿಮ್ಮ ಆತ್ಮನ ಸಹಾಯ ನನಗೆ ಅಗತ್ಯವಾಗಿದೆ. ಆಮೇನ್. ಅದು ಆಮೇನ್. ಅದು ನನಗಿಲ್ಲದೆ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಕರ್ತನೆ ನಿನ್ನ ಆತ್ಮನಿಂದ ನನ್ನನ್ನು ತುಂಬಿಸು ಎಂದು ಎಷ್ಟು ಜನರು ಪ್ರಾರ್ಥನೆ ಮಾಡುತ್ತೀರಾ. ಕಣ್ಣುಗಳನ್ನು ಮುಚ್ಚೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯೇಸುವೇ, ನನ್ನ ಹೃದಯವು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಹೃದಯದಲ್ಲಿರುವ ಎಲ್ಲ ಪಾಪದ ಅಂಶಗಳು ಎಲ್ಲ ಕೊಳೆಯನ್ನು ನೀಗಿಸು ಕರ್ತನೆ. ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು ಕರ್ತನೆ. ಈ ದಿನಮಾನಗಳಲ್ಲಿ ಯಜಮಾನತಿಯ ಆಮೇನ್ ಹಾಲೆಲೂಯ ಮುಖವನ್ನು ನೋಡಿ ಆಮೇನ್ ಒಬ್ಬ ದಾಸಿಯು ಕಾದಿರುವ ಹಾಗೆ, ಆಮೇನ್ ಯಜಮಾನನ ಮುಖವನ್ನು ನೋಡಿ ಒಬ್ಬ ದಾಸನು ಆಮೇನ್ ಕಾದಿರುವ ಹಾಗೆ ನಿಮ್ಮ ಮುಖವನ್ನು ನೋಡಿ ನಿಮ್ಮ ಆತ್ಮನ ತುಂಬುವಿಕೆಗಾಗಿ ನಿಮ್ಮ ಆತ್ಮನ ಬೆಲಕ್ಕಾಗಿ ಆಮೇನ್ ಕಾದಿರಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ ಎಂದು ನಾವು ಪ್ರಾರ್ಥನೆ ಮಾಡೋಣ. ಕರೆಗಳ ಮೇಲೆ ಕೆತ್ತಿ ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಆಮೇನ್ ಹಾಲೆಲೂಯ. ದೇವರನ್ನು ಕ್ವಶ್ಚನ್ ಮಾಡದೆ ಆ ದೇವರೇ ವಾಕ್ಯದಲ್ಲಿ ಬರೆದಿರುವ ತಂದೆಯು ನಮಗೆ ಕೊಟ್ಟಿರುವ ಈ ವಾಗ್ದಾನದಿಂದ ಆಮೇನ್ ಯೋವೇಲ್ ಪ್ರವಾದಿಯು ಹೇಳಲ್ಪಟ್ಟಿರುವ ಈ ವಾಗ್ದಾನದಿಂದ ಇವತ್ತು ನನ್ನನ್ನು ತುಂಬಿಸು ಎಂದು ನೀವು ಹೃದಯಪೂರ್ವವಾಗಿ ಪ್ರಾರ್ಥನೆ ಮಾಡುವುದಾದರೆ ಈವಾಗ ಇವತ್ತು ಈ ಕಾಲಗಳಲ್ಲಿಯೇ ದೇವರು ಆತ್ಮನಿಂದ ನಿಮ್ಮನ್ನು ತುಂಬಿಸುವ ದೇವರಾಗಿದ್ದಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಜನರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ನಾನು ಪ್ರಾರ್ಥಿಸುತ್ತೇನೆ. ನಾವೆಲ್ಲರೂ ನಿಮ್ಮ ಕರೆಗಳಲ್ಲಿ ಕರ್ತನೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಕೊರೋನಾ ಕಾಲಗಳಲ್ಲಿ ಕರ್ತನೆ ಹೆಚ್ಚು ಸಮಯ ನಿಮ್ಮ ಸಮೂಹದಲ್ಲಿ ಕಾದಿರಲಿಕ್ಕೆ ನಮಗೆ ಸಹಾಯ ಮಾಡು ಕರ್ತನೆ. ನಿಮ್ಮ ಆತ್ಮನ ಅಭಿಷೇಕ ನಮಗೆ ಬೇಕು ಕರ್ತನೆ. ನಿಮ್ಮ ಆತ್ಮನ ತುಂಬುವಿಕೆ ನಮಗೆ ಬೇಕು ಕರ್ತನೆ. ಹಾಲಲ್ಲಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡುವ, ಅನ್ಯ ಭಾಷೆಯಲ್ಲಿ ಆರಾಧನೆ ಮಾಡುವ, ಅನ್ಯ ಭಾಷೆಗಳಲ್ಲಿ ದೇವರನ್ನು ಮಹಿಮೆಪಡಿಸುವ ಆ ವರವನ್ನು ನಮಗೆ ದಯಪಾಲಿಸಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಹಾಲಲ್ಲಿ ಪವಿತ್ರವಾದೊಂದು ಜೀವನ ನಡೆಸಲಿಕ್ಕೆ ಈ ಆತ್ಮನ ಬಲ ಅಗತ್ಯ ಎಂದು ನಾವು ನಂಬುತ್ತಾ ಇದ್ದೇನೆ ಕರ್ತನೆ. ನಮ್ಮ ಮುಂದೆ ಇರುವ ಸವಾಲುಗಳಾಗಲಿ, ನಮ್ಮ ಮುಂದೆ ಇರುವ ಸಮಸ್ಯೆಗಳಾಗಲಿ ದಾಟಲಿಕ್ಕೆ ಬೇಕಂತ ಅಭಿಷೇಕದಿಂದ ಈ ದಿನಮಾನಗಳಲ್ಲಿ ನಮ್ಮನ್ನು ತುಂಬಿಸಬೇಕೆಂದು ನಾವು ಪ್ರಾರ್ಥಿಸುತ್ತಾ ಇದ್ದೇನೆ. ಅದಕ್ಕಾಗಿ ಕಾದುಕೊಂಡಿರಲಿಕ್ಕೆ ನಮಗೆ ಸಹಾಯ ಮಾಡು. ಪ್ರಾರ್ಥನೆ ವಿಜ್ಞಾಪನೆ ಕೇಳೋದಕ್ಕಾಗಿ ಸ್ತೋತ್ರ. ಎಲ್ಲವೂ ಕೂಡ ನಮಗೋಸ್ಕರವಾಗಿ ಜೀವ ಕೊಟ್ಟ ಯೇಸು ಸ್ವಾಮಿಯ ಹೆಸರಿನಲ್ಲಿ ವಿನೀತವಾಗಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಮೇ ಗಾಡ್ ಬ್ಲೆಸ್ ಯು ಆಲ್. ನಾಳೆ ಬೆಳಗ್ಗೆ 8:30 ಕನ್ನಡ ಆರಾಧನೆ ಪ್ರಾರಂಭಿಸಲ್ಪಡ್ತೇವೆ. 8:30 to 9:30 ತನಕ ಕ್ಯಾನಡೆಯಿಂದ ಪ್ರಿಯ ದಾನಿ ಸ್ವಲ್ಪ ಸಮಯ ವಾಕ್ಯದಿಂದ ಮಾತನಾಡುತ್ತಾರೆ. ಇದರ ಹಲವಾರು ಜನರು ಬರಲಿಕ್ಕಿದ್ದೇನೆ. ಈ ಲಿಂಗು ನಿಮಗೆ ಸಿಕ್ಕುವಾಗ
ಆ ಹಲವಾರು ಕನ್ನಡ ಸ್ನೇಹಿತರಿಗೆ ಕುಟುಂಬಗಳಿಗೆ ಈ ಲಿಂಗನ್ನು ಕಳಿಸಿಕೊಡ್ರಿ. ಆರಾಧನೆಯಲ್ಲಿ ಅವರು ವಾಕ್ಯವನ್ನು ಕೇಳಲಿ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಆಮೆ. ದೇವರು ಎಲ್ಲರನ್ನು ಹೆಚ್ಚಾಗಿ ಅನುಗ್ರಹಿಸಲಿ. ಥ್ಯಾಂಕ್ ಯು.